ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನೋಡ್ತಾ ಇರ್ಬೋದು ನಾನೇನು ತೋರಿಸ್ತಾ ಇದ್ದೀನಿ ಅಂತ. ಪ್ರೆಸ್ಟೀಜಲ್ಲಿ ನಾನು ಇದು ಪ್ಯಾನ್ ಕುಕ್ಕರ್ ತೊಗೊಬೇಕಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ 5 ಲೀಟರ್ಸ್ದು ನಮ್ಮನೇಲಿ ಇರಲಿಲ್ಲ, ಬಟ್ ಇತ್ತು ಬೇರೆ ಕುಕ್ಕರು. ಅದು ಸಿಲ್ವರ್ ಕುಕ್ಕರ್, ಅಲ್ಯೂಮಿನಿಯಮ್ದು. ನನಗೆ ತುಂಬ ದಿನದಿಂದ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಇವಾಗ ಚೇಂಜ್ ಮಾಡೋದಕ್ಕೆ ಟೈಮು ಬಂತು ಅಂತ ಹೇಳ್ಬೋದು. ಸೊ 3,000 ನೋಡಿ, 3,000 ಕೊಟ್ಟಿದ್ದಕ್ಕೆ ಇನ್ನು 60 ರುಪೀಸ್ ವಾಪಸ್ ಕೊಟ್ಟರು. 60 ರೂಪಾಯಿ. ಸೊ ಸ್ಟೀಲ್ ಕುಕ್ಕರು ತುಂಬ ಚೆನ್ನಾಗಿದೆ, ಪ್ರೆಸ್ಟೀಜು. ಮತ್ತು ನೋಡಿ, ಅದು ಸೇಫ್ಟಿ ಬಟನ್ನು ಪ್ರತಿಯೊಂದು ಇದೆ ಇದರಲ್ಲಿ. ಪ್ರೆಸ್ಟೀಜಲ್ಲೇ ತೊಗೊಳ್ಳೋದು ನಾನು. ಏನು ತೊಗೊಂಡ್ರೂ ಜಾಸ್ತಿ ಪ್ರೆಸ್ಟೀಜಲ್ಲಿ ತೊಗೊಂಡ್ರೆ ಸ್ವಲ್ಪ ಲೈಫು ಬರುತ್ತೆ, ಚೆನ್ನಾಗಿರುತ್ತೆ. ಒನ್ ಟೈಮ್ ನಾವು ಬಂಡವಾಳ ಹಾಕೋದು. ಸೊ ನೋಡಿ, ಇದು ಒಂದು 15-20 ವರ್ಷ ಆದರೂ ಬಳಸ್ತೀನಿ ನಾನು. ವೆಯ್ಟು ಮತ್ತು ಗ್ಯಾಸ್ಕಿಟ್ಟು ಎಲ್ಲ ತುಂಬ ಚೆನ್ನಾಗಿದೆ. ಇದು 5 ಲೀಟರ್ ಕ್ವಾಂಟಿಟಿ. ಅದರಲ್ಲೂ ನಾನು ಇದು ಪಾನ್ ಥರ ಇರೋದು ತೊಗೊಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಈ ರೆಸಿಪೀಸ್ ಮಾಡೋದಕ್ಕೆ ಮತ್ತು ಸಾಂಬಾರ್ಗಳಿಗೆ ಅದಕ್ಕೆಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿ ಕಾಣಿಸುತ್ತೆ ಪ್ರೆಸ್ಟೀಜು. ಇದು ನೋಡಿ, ಈ ರೀತಿ ಪ್ಯಾನ್ ಕುಕ್ಕರಲ್ಲಿ. ಸೊ ಓಕೆ ಫ್ರೆಂಡ್ಸ್, ಇದು ತೊಗೊಂಬಂದು ನೆನ್ನೆ ತೊಗೊಂಬಂದಿದ್ದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಹಾಗೆಯೇ ಹಳ್ಳಿ ಸೈಡಲ್ಲಿ ಮಾಡುವಂತಹ ತೊಗರಿಕಾಳು, ಹಾಗೆ ಸ್ವಲ್ಪ ಕಡಲೆಕಾಯಿ ಬೀಜವನ್ನು ಹಾಕ್ಬಿಟ್ಟು ಹಾಲು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮ ತುಂಬ ಮಾಡ್ತಾಯಿದ್ರು ಈ ಹಾಲು ಸಾರನ್ನು. ನಮಗೂ ತುಂಬಾ ಇಷ್ಟನೇ ಹಾಲು ಸಾರಿಗೆ ಮುದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಕುಕ್ಕರ್ಗೆ ಕಾಳನ್ನು ಹಾಕ್ಕೊಂಡು ಖಾರಕ್ಕೆ ಒಂದು 10 ಹಸಿಮೆಣಸಿನಕಾಯಿ, ಸ್ವಲ್ಪ ಖಾರಕ್ಕೆ ಜಾಸ್ತಿನೇ ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ, ಖಾರ ಜಾಸ್ತಿ ಇರಬೇಕಾಗುತ್ತೆ. ಉಪ್ಪನ್ನು ಹಾಕ್ಬಿಟ್ಟು ಕಾಳು ಮುಳುಗೋ ಅಷ್ಟು ನೀರನ್ನು ಹಾಕಿ 2 ವಿಷಲ್ ತೆಗೆಸ್ಕೊಳ್ಳೋಣ. ಓಪನ್ ಪಾತ್ರೆಯಲ್ಲೂ ಮಾಡ್ಬೋದು, ಬಟ್ ನಾನು ಎಲ್ಲ ವೀಡಿಯೋಗಳಲ್ಲೂ ಹೇಳ್ತಾನೇ ಇರ್ತೀನಿ. ಸೊ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲಿ 2 ವಿಷಲ್ ತೆಗೆಸ್ಬಿಡ್ತೀನಿ. ನೋಡಿ, 2 ವಿಷಲ್ ಬಂದಿದ್ದಾಯಿತು. ಈಗ ಕಾಳು ಪರ್ಫೆಕ್ಟಾಗಿ ಬೆಂದಿರುತ್ತೆ, ನೋಡ್ತಾ ಇರ್ಬೋದು ನೀವು. ಸೊ ಹಸಿ ಕಡಲೆಕಾಯಿ ಬೀಜ ಇಲ್ಲಾಂದರೆ, ಮಾಮೂಲಿ ನೀವು ಕಡಲೆಕಾಯಿ ಬೀಜ ಚಿತ್ರಾನ್ನಕ್ಕೆಲ್ಲ ಬಳಸ್ತಿರಲ್ಲ, ಒಣಗಿರೋ ಕಡಲೆ ಬೀಜನೇ, ಈ ರೀತಿ ಡೈರೆಕ್ಟಾಗಿ ಒಂದು ಹಿಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆ ಮೆಣಸಿನಕಾಯಿ ಏನಿದೆ ಅಲ್ವಾ, ಹಸಿ ಮೆಣಸಿನಕಾಯಿ ಬೇಯೋದಕ್ಕೆ ಹಾಕಿದ್ನಲ್ವಾ, ಅದನ್ನು ಮತ್ತು ಸ್ವಲ್ಪ ಕಾಳು ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಥಿಕ್ನೆಸ್ ಆಗಿ ಬರುತ್ತೆ, ಹಾಗೆ ಟೇಸ್ಟೇ ಚೆನ್ನಾಗಿರುತ್ತೆ ಸಾಂಬಾರು. ಸೊ ಇದನ್ನು ಖಾರ ರುಬ್ಬೋದಕ್ಕೆ ಅಂದ್ಬಿಟ್ಟು ನೋಡಿ, ಒಂದು 1/2 ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ, ಕಾಳು 1/2 ಚೌಟು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಮೆಣಸು 1-4-5, ಗಸಗಸೆ 1/2 ಟೀಸ್ಪೂನು. ಆದಷ್ಟು ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಹಾಲು ಸಾಂಬಾರು. ಸೊ ನಿಮ್ಗೆ ಹಳ್ಳಿವರಾದರೆ ನಿಮಗೂ ಗೊತ್ತಾಗುತ್ತೆ, ಯಾರೆಲ್ಲ ನಿಮ್ಮನೆಯಲ್ಲಿ ಹಾಲು ಸಾಂಬಾರು ಮಾಡ್ತೀರೋ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಈಗ ಬೆಂದಿರೋ ಅಂತಹ ಕಾಳನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಡ್ತಾ ಇದ್ದೀನಿ, ಆ ಕುಕ್ಕರಲ್ಲಿ ರೈಸ್ಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನೋಡಿ, ಈಗ ರುಬ್ಬಿರೋ ಅಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ, ಗಸಗಸೆ, ಹಸಿಮೆಣಸಿನಕಾಯಿ, ಕಾಳು ಇದೆಲ್ಲ ರುಬ್ಬಿದ್ನಲ್ವಾ ಹಾಕ್ಕೊಂಡು, ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ, ಕೆಲವ್ರ ಮನೆಯಲ್ಲಿ ಸಾಂಬಾರು ಗಟ್ಟಿ ತಿಂತಾರೆ, ಕೆಲವ್ರ ಮನೆಯಲ್ಲಿ ತೆಳ್ಳ ತಿಂತಾರೆ, ನೋಡಿ ಹಾಕ್ಕೊಳ್ಳಿ. ನಮ್ಮನೆಯಲ್ಲಿ ಮೀಡಿಯಮ್ಮಂಗೆ ಮಾಡ್ತೀನಿ ನಾನು. ಸೊ ನೋಡಿ, ಕುದಿಲಿಕ್ಕೆ ಇಡೋಣ. ಆದಷ್ಟು ನಾನು ಮಣ್ಣಿನ ಪಾತ್ರೆಗಳು ಬಳಸೋದಕ್ಕೆ ನಂಗೆ ತುಂಬ ಇಷ್ಟ, ಸಂತೆಯಲ್ಲಿ ತೊಗೊಂಬಂದಿದ್ದೆ. ಒಂದೊಂದು ಟೈಮ್ ನಾನು ಈ ರೀತಿ ಮಡಿಕೆಗಳನ್ನು ಬಳಸಿ ನಾನು ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಹಾಗೆ ಮುದ್ದೆ ಪರ್ಫೆಕ್ಟಾಗಿ ಮುದ್ದೆ ಯಾವ ರೀತಿ ಮಾಡೋದು ಅನ್ನೋದು ತೋರಿಸ್ತೀನಿ. ಮುದ್ದೆಗೆ 2 ಗ್ಲಾಸ್ ನೀರು ಹಾಕ್ಬಿಟ್ಟು ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಒಂದು ಪ್ಲೇಟಲ್ಲಿ ಮುಚ್ಚಿಟ್ಬಿಡೋಣ. ಅಷ್ಟೊತ್ತಿಗೆ ಮುಚ್ಚಿಟ್ಟರೆ ಚೆನ್ನಾಗಿ ಅದು ಕುದೆ ಬರುತ್ತೆ ಬೇಗ. ನೋಡಿ, ಸಾಂಬಾರು ಸಹ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಳ್ಳಿ, ಬೇಗ ಅದು ಸ್ವಲ್ಪ ಉಕ್ಕಿ ಬಂದ್ಬಿಡುತ್ತೆ, ಸಾಂಬಾರು ಸುರಿದ್ಬಿಡುತ್ತೆ ಅದರಿಂದ. ಸೊ ಈಗ ನೋಡಿ, ಮುದ್ದೆಗೂ ಸಹ ನೀರು ಕುದೀತಾ ಇದೆ. ಈ ರೀತಿ ಚೆನ್ನಾಗಿ ಕುದಿಬೇಕು ಯಾವಾಗಲೂ ಅಷ್ಟೇ, ಮುದ್ದೆಗೆ ಈ ರೀತಿ ನೀರು ಚೆನ್ನಾಗಿ ಕುದ್ರೇ ಮುದ್ದೆ ಚೆನ್ನಾಗಿ ಬರೋದು. ಈಗ ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ, ನೋಡಿ ನೀವು ಹಾಕ್ಕೊಳ್ಳಿ ರಾಗಿ ಹಿಟ್ಟು. ಕೆಲವರು ಬಿಗಿನರ್ಸ್ ಇದ್ದರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೋಡಿ, ಸ್ವಲ್ಪ ಸ್ವಲ್ಪನೇ ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಈ ರೀತಿ ನಿಧಾನಕ್ಕೆ ತಿರುಗಿಸಿದ್ರೆ ನಿಮಗೆ
ತೆಳ್ಳ ಮುದ್ದೆ ಬೇಕಾದರೂ ಮಾಡ್ಕೋಬೋದು, ಗಟ್ಟಿ ಮುದ್ದೆ ಆದರೂ ಮಾಡ್ಕೋಬೋದು. ನಾನು ಮೀಡಿಯಮ್ಮಾಗಿ ಮಾಡ್ತೀನಿ ನೋಡಿ. ಇಷ್ಟನ್ನು ಹಾಕ್ಬಿಟ್ಟು ಮತ್ತು ಹಿಂದೆ ಕಾಲು ಭಾಗ ಹಿಟ್ಟನ್ನು ಸೇರಿಸ್ಬಿಟ್ಟು ಈ ರೀತಿ ಹಾಕ್ಬಿಟ್ಟು ಬೇಯಲಿಕ್ಕೆ ಬಿಡಬೇಕು. ಒಂದು 5 ನಿಮಿಷ ಸ್ಟವನ್ನು ಮಧ್ಯ ಉರಿಯಲ್ಲಿ ಬೇಯಲಿಕ್ಕೆ ಇಟ್ಬಿಡೋಣ. ಅಷ್ಟರಲ್ಲಿ ನೋಡಿ ಸಾಂಬಾರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಲು ಹಾಕ್ತಾ ಇದ್ದೀನಿ. ಮನೆಯವರು ಬೆಳಗ್ಗೆ 11 ಗಂಟೆ ಆಗ್ಬಿಟ್ಟಿತ್ತು, ಬಟ್ಟೆ ಒಗಿಲಿಕ್ಕೆ ಮೇಲೆ ಹೋಗಿದ್ರಿ, ಸರಿ ಅಂದ್ಬಿಟ್ಟು ಸಾಂಬಾರು ಮುದ್ದೆನೇ ಮಾಡಿಬಿಡು ಅಂತ ಹೇಳಿದ್ರು. ತೊಗರಿಕಾಯಿ ಬೇರೆ ತೊಗೊಂಬಂದಿದ್ರಲ್ವ, ಇನ್ನು ಸೀಸನ್ ಸ್ಟಾರ್ಟ್ ಆಯಿತು. ಸೊ ತೊಗರಿಕಾಯಲ್ಲೇ ತುಂಬ ರೆಸಿಪೀಸ್ ಇಲ್ಲು, ಹುಳಿ ಸಾರು, ಹಾಲು ಸಾರು, ಬಸ್ಸಾರು, ಪ್ರತಿಯೊಂದು ಇದರಲ್ಲೇ ಗೊತ್ತಾಯ್ತಲ್ವಾ. ನನಗಂತೂ ಈ ಸೀಸನ್ ಬಂದರೆ ತುಂಬ ಇಷ್ಟ. ಎಲ್ಲ ಸಾಂಬಾರುಗಳು ಮಾಡ್ಕೋಬೋದು, ಹಳೆಯ ಕಾಲ ಸಾಂಬಾರುಗಳು, ಉಪ್ಪು ಸಾರು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ರಾಗಿ ಹಿಟ್ಟು ಬೆಂದ ಮೇಲೆ ಈ ರೀತಿ ಒಂದು ಓಲ್ಡರ್ ಇಟ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ, ಮುದ್ದೆ ಬೆಂದ್ರೇ ನಮಗೆ ಡೈಜೆಷನ್ ಆಗೋದು, ಕೆಲವೊಂದು ಸಾರಿ ಲೂಸ್ ಮೋಷನ್ನು ಅದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಮುದ್ದೆ ಬೆಂದಿಲ್ಲ ಅಂದ್ರೇ ಕೆಲವರು ಅದರಿಂದನೇ ಮುದ್ದೆ ತಿನ್ನೋದಿಲ್ಲ. ದಯವಿಟ್ಟು ಆ ರೀತಿ ಮಾಡಬೇಡಿ, ಈ ಮೆಥೆಡಲ್ಲಿ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಮುದ್ದೆ ಬೆಂದರೆ ಚೆನ್ನಾಗಿ ಮುದ್ದೆ ಇರುತ್ತೆ. ಸೊ ಒನ್ ಟೈಮ್ ಆದರೂ ರಾಗಿ ಮುದ್ದೆ ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ. ರಾಗಿ ಬಲ್ಲವನ್ನು ರೋಗವಿಲ್ಲ ಅಂತ ಗಾದೆನೇ ಹೇಳಿದಾರಲ್ವಾ. ಸೊ ಸ್ವಲ್ಪ ಮುದ್ದೆ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಆದಷ್ಟು ರೈಸನ್ನು ಕಮ್ಮಿ ಮಾಡಿ. ಸೊ ನನಗೆ ಟೈಮ್ ಇದ್ದರೆ ಮುದ್ದೆನೇ ಮಾಡಿಬಿಡ್ತೀನಿ ಬೆಳಗ್ಗೆನೆ. ನಮ್ಮ ಮಗಳಿಂದ ನಾನು ತಿಂಡಿ ಮಾಡೋದು, ಅವಳು ತಿಂಡಿ ಬೇಕು ಬೇಕು ಅಂತಾಳೆ. ಸೊ ಅದರಿಂದ ತಿಂಡಿ ಮಾಡಿ ಮಧ್ಯಾಹ್ನ ಮುದ್ದೆ ಮಾಡ್ತೀನಿ. ನೋಡಿ, ಈ ರೀತಿ ಬೆಂದ ಮೇಲೆ ಸ್ವಲ್ಪ ಈ ರೀತಿ ನಾದ್ಕೊಳ್ಳಿ ಚೆನ್ನಾಗಿ. ಮುದ್ದೆ ನಾದರೆ ಅದು ಗಂಟಿಲ್ಲದೆ ಇರೋ ಥರ ನೈಸಾಗಿ ಬರುತ್ತೆ. ಆ ಕಾಲದಲ್ಲಿ ಸೊ ಮರದ ಕವಲು ಬರೋದಲ್ವಾ, ಅದಕ್ಕೆ ಸೇರಿಸ್ಕೊಂಡು ಪಾತ್ರೆನ ತೊಳ್ಸೋರು ಎಷ್ಟು ಮುದ್ದೆ ಮಾಡೋರು ಗೊತ್ತಾ ಫ್ರೆಂಡ್ಸ್? ಒಂದು 10-15 ಮುದ್ದೆ, ಕೆಲವ್ರ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಇದ್ದರೆ 20-30 ಮುದ್ದೆ ಆ ರೀತಿ ಮಾಡೋರು. ಸೊ ಈಗಂತೂ ಇಲ್ಲಿ 2-3 ಮುದ್ದೆ ಮಾಡೋದೇ ನಮಗೆ ಕಷ್ಟ ಆಗಿಬಿಟ್ಟಿದೆ. ಸೊ ಇಷ್ಟು ಮುದ್ದೆ ನಾನು ಮಾಡಿದ್ದೀನಿ. ನಮ್ಮ ಮನೆಯವ್ರಿಗೆ 1 ಮುದ್ದೆ, ನನಗೊಂದು ಮುದ್ದೆ, ಮಗಳಿಗೆ ಅವಳು ಒಂದು ಸ್ವಲ್ಪ ತಿಂತಾಳಷ್ಟೇ. ಸೊ ಅವಳು ಒಂದು ಸ್ವಲ್ಪ ಮುದ್ದೆ ತಿಂತಾಳೆ. ಸೊ 11 ಗಂಟೆ ಆಗಿಬಿಟ್ಟಿದೆ, ಮನೆಯವರು ಒಟ್ಟೇಶಿ ಒಟ್ಟೇಶಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಬಟ್ಟೆ ಆಯಿತು. ಸೊ ಬೆಳಗ್ಗೆನೆ ಬಟ್ಟೆ ಒಗೆ ಕೆಲಸ ಮುಗಿಸ್ದ್ರೆ ಬೇಗ ಕೆಲಸ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆ ಒಗೆಯಕ್ಕೆ ಹೋಗಿ ಈಗ ಬಂದು ನಾನು ಸ್ಟವ್ ಹಚ್ಚೋದಕ್ಕೆ 9 ಗಂಟೆ ಆಗಿತ್ತು. ಮನೆಯವರು ಸ್ವಲ್ಪ ಕಾಳನ್ನು ಸುಲಿದು ಕೊಟ್ಟರು. ಸೊ ಹಾಗೆ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೆ ರಿಸ್ಕ್ ಇರಲ್ಲ ಅಂತ ಹೇಳಿ ಮುದ್ದೆ ಮಾಡಿಬಿಟ್ಟೆ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ, ಮುದ್ದೆನೇ ಈ ರೀತಿ ನಾದ್ಕೊಳ್ಳಿ. ಸೊ ತರಕಾರಿ ಕಟ್ ಮಾಡೋ ಅಂತಹ ಇದು ಏನಿದೆ, ವುಡ್ ಮೇಲೆ ಆಗಿರ್ಬೋದು ಇಲ್ಲ ಪ್ಲೇಟ್ ಮೇಲೆ ಆಗಿರ್ಬೋದು, ಮುದ್ದೆ ನಾದ್ಕೊಂಡು ಮುದ್ದೆ ಕಟ್ಟಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ? ಮುದ್ದೆ ನೈಸ್ಗೆ ನೋಡ್ತಾ ಇರ್ಬೋದು ನೀವು, ಮುದ್ದೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಬಿಸಿ ಬಿಸಿ ಮುದ್ದೆ, ಹಾಲು ಸಾಂಬಾರು, ಇವತ್ತಂತೂ ನನಗೆ ತುಂಬ ನನಗೆ ಈ ರೀತಿ ಮುದ್ದೆ ಸಾಂಬಾರುಗಳು ಮಾಡಿಬಿಟ್ರೆ ತುಂಬ ಇಷ್ಟ. ಸೊ ಹೊಟ್ಟೆ ತುಂಬ ಊಟ ತಿನ್ಬಿಟ್ರೆ ಮಧ್ಯಾಹ್ನಕ್ಕೂ ಊಟ ಬೇಡ ಅನಿಸುತ್ತೆ. ಈಗಂತೂ ಮಿಡ್ ಮಾರ್ನಿಂಗೇ ಆಗ್ಬಿಡ್ತು, ಒಂದು 11 ಗಂಟೆ ಆಗಿದೆ. ಸೊ ಅದರಿಂದ ಮನೆಯವ್ರಿಗೆ ಫಸ್ಟ್ ಹಾಕ್ಕೊಟ್ಬಿಡೋಣ ಅಂತೇಳಿ ಅವರಂತೂ ಊಟಕ್ಕೆ ನಿಂತ್ಕೊಂಡಿದ್ರು. 11:30 ಆಗ್ಬಿಡ್ತು ಫ್ರೆಂಡ್ಸ್. ಸೊ ಅವ್ರಿಗೆ ಹಾಕ್ಕೊಟ್ಬಿಟ್ಟು ನಾನು ಊಟ ತಿನ್ನೋಣ ಅಂತೇಳಿ ಮಗಳು ಇನ್ನೂ ತಿನ್ನಲಿಲ್ಲ. ನೋಡಿ, ಮುದ್ದೆ, ಹಾಲು ಸಾಂಬಾರು, ಹಾಗೆಯೇ ರೈಸು. ಸೊ ಈಗ ನಾನು ಸಹ ಊಟ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇವತ್ತು ಈ ಸಿಂಪಲ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ.